ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ ನೂರ ಹದಿಮೂರಕ್ಕೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಬನ್ನಿ ಸ್ನೇಹಿತರೆ ಮೊದಲೇ ಪ್ರಶ್ನೆ ಎಷ್ಟನೇ ತಿದ್ದುಪಡಿಯ ಮೂಲಕ ನ್ಯಾಯಾಧಿಕರಣವನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ನಲವತ್ತೆರಡನೇ ತಿದ್ದುಪಡಿ ಅಂತಕ್ಕಂಥದ್ದು ಭಾರತ ಸಂವಿಧಾನವು ಜಾರಿಗೆ ಬಂದ ಸಂದರ್ಭದಲ್ಲಿ ನ್ಯಾಯಾಧಿಕರಣಗಳು ಜಾರಿಯಲ್ಲಿ ಇರಲಿಲ್ಲ ಹತ್ತೊಂಬತ್ತರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ಒಂದು ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿ ನ್ಯಾಯಾಧೀಕರಣವನ್ನು ಸ್ಥಾಪನೆ ಮಾಡಲಾಯಿತು ಎಂತಕ್ಕಂಥದ್ದು ಎರಡನೇ ಪ್ರಶ್ನೆ ಸ್ನೇಹಿತರೆ ನ್ಯಾಯಾಧೀಕರಣದ ಬಗ್ಗೆ ಈ ಕೆಳಗಿನ ಯಾವ ಭಾಗದಲ್ಲಿ ವಿವರಿಸಲಾಗಿದೆ ಅಂತಕ್ಕಂಥದ್ದು ಸೊ ಇಲ್ಲಿ ಸರಿಯಾದ ಆಯ್ಕೆ ಅಂತಂದರೆ ಅದು ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ ಹದಿನಾಲ್ಕು ಭಾಗ ಎ ಅಂತಕ್ಕಂಥದ್ದು ನ್ಯಾಯಾಧೀಕರಣದ ಬಗ್ಗೆ ಸಂವಿಧಾನದ ಹದಿನಾಲ್ಕು ಭಾಗ ಎ ಭಾಗದ ಮೂರ್ನೂರ ಇಪ್ಪತ್ತ್ಮೂರು ಭಾಗ ಎ ಮತ್ತು ಮೂರುನೂರ ಇಪ್ಪತ್ತ್ಮೂರು ಭಾಗ ಬಿ ವಿಧಿಗಳಲ್ಲಿ ವಿವರಿಸಲಾಗಿದೆ ಮೂರುನೂರ ಇಪ್ಪತ್ತ್ಮೂರು ಭಾಗ ಎ ಆಡಳಿತ ನ್ಯಾಯಾಧಿಕರಣ ಬಗ್ಗೆ ವಿವರಿಸಿದರೆ ಮೂರ್ನೂರ ಇಪ್ಪತ್ತ್ಮೂರು ಭಾಗ ಬಿ ಇತರ ವಿಷಯಗಳಿಗೆ ಸಂಬಂಧಿಸಿದ ನ್ಯಾಯಾಧಿಕರಣದ ಬಗ್ಗೆ ವಿವರಿಸುತ್ತದೆ ನಂತರದಲ್ಲಿ ಸ್ನೇಹಿತರೆ ಕೇಂದ್ರ ಆಡಳಿತ ನ್ಯಾಯಾಧೀಕರಣ ಸಿ ಎ ಟಿ ಅಂತ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಎಂದು ಅಂಥೇಳಿ ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ನವಂಬರ್ ಒಂದು ಹತ್ತೊಂಬತ್ತು ನೂರ ಸ್ಥಾಪನೆ ಸ್ಥಾಪನೆಯಾಗಿತ್ತು ಈ ಒಂದು ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧೀಕರಣ ಅಥವಾ ಇದನ್ನು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಕರಿತೀವಿ ಇದು ನವಂಬರ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನವದೆಹಲಿಯಲ್ಲಿ ಮೂಲ ಪೀಠವಾಗಿ ಸ್ಥಾಪನೆಯಾಗಿತ್ತು ಮುಂಬೈ ಕೋಲ್ಕತ್ತಾ ಮತ್ತು ಅಲಹಾಬಾದ್ಗಳಲ್ಲಿ ಕೂಡ ಇದನ್ನು ಸ್ಥಾಪನೆ ಮಾಡಲಾಯಿತು ಎಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಬೇಕು ಮತ್ತು ಸರಿಯಾದದನ್ನು ಗುರುತಿಸಿ ಹೇಳಿಕೆ ಬಂದು ಕೇಂದ್ರ ಆಡಳಿತ ನ್ಯಾಯಾಧಿಕರಣದ ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಅಧಿಕಾರಾವಧಿಯು ಅರವತ್ತೈದು ವರ್ಷ ಆಗಿರ್ತದೆ ನೆರಡು ಸದಸ್ಯರುಗಳ ಅಧಿಕಾರಾವಧಿಯು ಐದು ವರ್ಷ ಅಥವಾ ಅರವತ್ತೆರಡು ವರ್ಷ ವಯಸ್ಸಿನವರೆಗೆ ಇರುತ್ತದೆ ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ನೀವು ಕೆಳಗಿನ ಆಯ್ಕೆಗಳ ಮೂಲಕ ಗುರುತಿಸಬಹುದು ಇಲ್ಲಿ ಸರಿಯಾದ ಹೇಳಿಕೆ ಅಂತಂದರೆ ಅದು ಸಿ ಆಗಿರುತ್ತೆ ಎರಡೂ ಕೂಡ ಸರಿ ಅಂತಕ್ಕಂಥದ್ದು ಇಲ್ಲಿ ಇವರ ಒಂದು ಅಧಿಕಾರಾವಧಿ ಐದು ವರ್ಷ ಅಥವಾ ಅರವತ್ತೆರಡು ವರ್ಷ ಆಗಿರ್ತದೆ ಇದರಲ್ಲಿ ಯಾವುದು ಮೊದಲು ಅದಾಗಿರ್ತದ ಐದನೇದು ರಾಜ್ಯ ಆಡಳಿತ ನ್ಯಾಯಾಧಿಕರಣವನ್ನು ಸ್ಥಾಪಿಸಿದ್ದು ಎಂದು ಹೇಳಿ ಇಲ್ಲಿ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಎಂಬತ್ತೈದರ ಒಂದು ಆಡಳಿತಾಧಿಕಾರ ಕಾಯ್ದೆ ಅನ್ವಯ ರಾಜ್ಯ ಆಡಳಿತ ನ್ಯಾಯಾಧಿಕರಣವನ್ನು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಸ್ಥಾಪನೆ ಮಾಡಲಾಯಿತು ಆಯಾ ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದಂತಹ ಪ್ರಾಧಿಕಾರ ಅಥವಾ ಇಲಾಖೆಗಳಲ್ಲಿ ನೇಮಕವಾದಂತಹ ಸಂದರ್ಭದಲ್ಲಿ ಆಡಳಿತಾತ್ಮಕ ಸೇವಾ ನಿಯಮಗಳಲ್ಲಿ ವಿವಾದ ಉಂಟಾದರೆ ಬಗೆಹರಿಸಿಕೊಳ್ಳಲು ಇದು ಸಹಕಾರಿಯಾಗಿರ್ತದೆ ಇನ್ನು ಎಸ್ ಎ ಟಿ ಇದರ ವಿಸ್ತೃತ ರೂಪ ಏನು ಎಂತಕ್ಕಂಥದ್ದು ಆಯ್ಕೆಗಳನ್ನು ಇಲ್ಲಿ ನೀವು ಓದ್ಕೋಬಹುದು ಇಲ್ಲಿ ಸರಿಯಾದ ಉತ್ತರ ಅಂತಂದರೆ ಅದು ಡಿ ಆಗಿರುತ್ತೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಕ್ಕಂಥದ್ದು ಅದನ್ನು ರಾಜ್ಯ ಆಡಳಿತ ನ್ಯಾಯಾಧೀಕರಣ ಅಂತಲೇ ಕರೆಯಲಾಗ್ತದೆ ಏಳನೇ ಪ್ರಶ್ನೆ ಸ್ನೇಹಿತರೆ ಸಿ ಎ ಟಿ ಏನಿದೆ ಅಲ್ಲ ಈ ಒಂದು ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂತೆ ಅವಕಾಶ ನೀಡಿದ್ದು ಚಂದ್ರಮೋಹನ್ ಮೊಕದ್ದಮೆಯಲ್ಲಿ ಇದು ನಡೆದ ವರ್ಷ ಯಾವುದೋ ಅಂತ ಇಲ್ಲಿತ್ತು ಈ ಸರಿಯಾದ ಆಯ್ಕೆ ಸ್ನೇಹಿತರೆ ಅದು ಡಿ ಆಗಿರುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೇಳು ಅಂತಕ್ಕಂಥದ್ದು ಹತ್ತೊಂಬತ್ತೂರ ತೊಂಬತ್ತೇಳರ ಚಂದ್ರಮೋಹನ್ ಮೊಕದ್ದಮೆಯಲ್ಲಿ ಕೇಂದ್ರ ಆಡಳಿತ ನ್ಯಾಯಾಧೀಕರಣದ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸುವಂತೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಎಂಟನೇ ಪ್ರಶ್ನೆ ಈ ಕೆಳಗಿನ ಯಾವ ಒಂದು ವಿಧಿಯ ಅನ್ವಯ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಾಧಿಕರಣ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಆಗಿತ್ತು ಸ್ನೇಹಿತರೆ ಮುನ್ನೂರ ಇಪ್ಪತ್ತ್ ಮೂರು ಭಾಗ ಎ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎಂಬತ್ತಾರರ ಅಕ್ಟೋಬರ್ ಆರರಂದು ಸರ್ಕಾರವು ಅಧಿಸೂಚನೆಯ ಮೂಲಕ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಾಧಿಕರಣವನ್ನು ಸ್ಥಾಪನೆ ಮಾಡುತ್ತದೆ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಒಂದು ಅಡಿಯಲ್ಲಿ ಸೇರ್ಪಡೆಯಾದಂತಹ ಮೂರ್ನೂರ ಇಪ್ಪತ್ತ್ ಮೂರು ಭಾಗ ಎ ವಿಧಿಯು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಾಧೀಕರಣ ಸ್ಥಾಪನೆಗೆ ಅವಕಾಶವನ್ನ ಕಲ್ಪಿಸಿತ್ತು ಒಂಬತ್ತನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವ ವಿಧಿಯು ಕೇಂದ್ರ ಚುನಾವಣಾ ಆಯೋಗದ ಸ್ಥಾಪನೆಯ ಬಗ್ಗೆ ವಿವರಿಸ್ತದೆ ಅಂತಕ್ಕಂಥದ್ದು ಸೊ ಇಲ್ಲಿ ಸರಿಯಾದ ಆಯ್ಕೆ ಅಂದರೆ ಆಪ್ಷನ್ ಡಿ ಮುನ್ನೂರ ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಚುನಾವಣಾ ಆಯೋಗವನ್ನು ಜನವರಿ ಇಪ್ಪತ್ತೈದು ಹತ್ತೊಂಬತ್ತರ ಐವತ್ತರಲ್ಲಿ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ಒಂದು ವಿಧಿಯ ಅನ್ವಯ ಸ್ಥಾಪನೆ ಮಾಡಲಾಯಿತು ಇದನ್ನು ಸಂವಿಧಾನದ ಹದಿನೈದನೇ ಭಾಗದಲ್ಲಿ ನಾವು ಕಾಣ್ತೀವಿ ಹತ್ತನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಯಾವುದು ಸಂವಿಧಾನದ ನಾಲ್ಕು ಕಂಬಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದು ಇಲ್ಲಿ ಒಂದು ಚುನಾವಣಾ ಆಯೋಗ ಎರಡು ಸೇವಾ ಆಯೋಗ ಮೂರು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ನಾಲ್ಕನೇದಾಗಿ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಆಯ್ಕೆ ಅಂದರೆ ಅದು ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ ಡಿ ಅಂತಕ್ಕಂಥದ್ದು ಅಂದರೆ ಈ ಮೇಲಿನ ಎಲ್ಲವೂ ಕೂಡ ಸರಿ ಅಂತಕ್ಕಂಥದ್ದು ಸಂವಿಧಾನದ ನಾಲ್ಕು ಕಂಬಗಳಲ್ಲಿ ಚುನಾವಣೆ ಆಯೋಗ ಲೋಕಸೇವಾ ಆಯೋಗ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಮತ್ತು ಸುಪ್ರೀಂ ಕೋರ್ಟ್ ಇವೆಲ್ಲವುಗಳು ಕೂಡ ಆಗಿರ್ತವೆ ಇವುಗಳನ್ನು ಸಂವಿಧಾನದ ನಾಲ್ಕು ಪ್ರಮುಖ ಕಂಬಗಳಂತ ನಾವು ಕರಿತೀವಿ ಸ್ನೇಹಿತರೆ ಇದಿಷ್ಟಾಗಿತ್ತು ಈ ಒಂದು ಹತ್ತು ಪ್ರಶ್ನೆಗಳು ಸ್ನೇಹಿತರೆ ನೀವು ಕೂಡ ಅನ್ ಅಕಾಡೆಮಿಗೆ ಸೇರ್ಕೋಬೋದು ಸೇರ್ಕೋಬೇಕಾದ್ರೆ ಏನು ಮಾಡ್ಬೋದು ರಮೇಶ್ ಲೈವ್ ಅನ್ನೋ ರೂಲ್ ಕೋಡನ್ನು ಯೂಸ್ ಮಾಡಿದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವೇನಂದರೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ ಪೇಜಿಗೆ ಬನ್ನಿ ಇಲ್ಲಿ ಒಂದು ತಿಂಗಳದು ಮೂರು ತಿಂಗಳ ಸಿಕ್ಸ್ ಮಂತ್ ಅಥವಾ ಒನ್ ಇಯರ್ ಕೋರ್ಸ್ ನಿಮಗೆ ಲಭ್ಯವಿರುತ್ತದೆ ಟೂ ಇಯರ್ಸ್ ಕೂಡ ಇರುತ್ತೆ ಇಲ್ಲಿ ಮುಖ್ಯವಾಗಿ ಏನಂದರೆ ಫೌಂಡೇಶನ್ ಕೋರ್ಸ್ ಆಗಿರ್ಬೋದು ಕಾಂಪಿಡೆನ್ಸಿವ್ ಕೋರ್ಸ್ ಮತ್ತು ಎಮ್ ಸಿ ಕ್ಯೂಸ್ ಕೋರ್ಸ್ ಅಂತ ಬೇರೆ ಬೇರೆ ವಿಧ ವಿವಿಧ ರೀತಿಯ ಕೋರ್ಸ್ಗಳು ಲಭ್ಯವಿರುತ್ತವೆ ಎಲ್ಲವನ್ನೂ ನೀವು ನೋಡ್ಬೋದಾಗಿರ್ತದೆ ಸೊ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಕಂಟಿನ್ಯೂ ಓದ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಎಂಟರ್ ರೆಫ್ರಲ್ ಕೋಡ್ ಅನ್ನೋಲ್ಲಿ ರಮೇಶ್ ಲೈವ್ ಅಂತ ಹಾಕೊಳ್ಳಿ ಆರ್ ಎಮ್ ಇ ಎಸ್ ಎಚ್ ಎಲ್ ಐ ವಿ ಇ ಅಪ್ಲೈ ಬಟನ್ ಪ್ರೆಸ್ ಮಾಡಿ ಅವಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆಗುವಂಥದ್ದು ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಓದ್ಕೊಂಡು ಮುಂದೆ ನೀವು ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು ಸೊ ಜಾಯ್ನ್ ಆಗಿದ್ದರ ಉಪಯೋಗನ ಪಡೆದುಕೊಳ್ಳಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಕ್ಕೆ ನಿಮ್ಮನ್ನು ನಾನು ಮತ್ತೆ ಬಿಟ್ಟಿರ್ತೀನಿ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ತಿಳಿಸ್ಬೋದು ಥ್ಯಾಂಕ್ ಯು